ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ್ ಪಕ್ಕದಲ್ಲಿರುವ ಶಿವಪೇಟ್ ಎಂಬ ಗ್ರಾಮದಲ್ಲಿ ಕೆಲವೊಂದು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಕುಟುಂಬಸ್ಥರ ನೋವನ್ನ ಕೇಳಲು ಯಾವೊಬ್ಬ ಅಧಿಕಾರಿಗಳು ಸುಳಿಯುತ್ತಿಲ್ಲ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಶಿವಪೇಟ ಗ್ರಾಮದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಗ್ರಾಮದಲ್ಲಿ ಕೆಲವೊಂದು ಮನೆಗಳಿಗೆ ನೀರು ನುಗ್ಗಿದೆ. ಅಧಿಕಾರಿಗಳಿಗೆ ಅದು ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಬನ್ನಿ ನಮ್ಮ ಮನೆಗಳಿಗೆ ನೀರು ನುಗ್ಗಿದೆ ಎಂದು ಹೇಳಿದರೆ ಸದ್ಯ ಬರುತ್ತೇನೆ ನಾಳೆ ಬರುತ್ತೇನೆ ಎಂದು ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ. ನಾವು ಎಷ್ಟು ಕೇಳಿಕೊಂಡರೂ ಈವತ್ತಿಗೂ ಕೂಡ ಯಾವೊಬ್ಬ ಅಧಿಕಾರಿಗಳು ಬಂದಿರುವುದಿಲ್ಲ ಎಂದು ಸತ್ಯಂ ವಾಹಿನಿಗೆ ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಾಲ್ಕಾರು ಮನೆಗಳಿಗೆ ನೀರು ನುಗ್ಗಿ ಚಿಕ್ಕ ಮಕ್ಕಳನ್ನ ಕಟ್ಟಿಕೊಂಡು ಎಲ್ಲಿ ಹೋಗಬೇಕೆಂದು ದಿಕ್ಕೇ ತೋಚದಂತಾಗಿದೆ. ಎಷ್ಟೋ ಬಾರಿ ನೀರಿನ ಮೋಟರ್ ಹಚ್ಚಿ ಹೊರ ತೆಗೆದರೂ ಮತ್ತೆ ಮತ್ತೆ ನೀರು ಜಮಾವಣೆ ಆಗ್ತಾನೆ ಇದೆ. ಇದಕ್ಕೆ ಕಂಗಾಲಾದ ಮನೆ ಮಾಲೀಕರಾದ ಶಿವಕ್ಕ ಯಂಕಪ್ಪ ಇಡಗಲ್, ಹೊನ್ನಪ್ಪ ಭರ್ಮಪ್ಪ ಕುರಿ, ಹನುಮಂತ್ ಫಕ್ಕೀರಪ್ಪ ಬೂದಿಗೊಪ್ಪ ಅವರು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮ್ಮ ಹೆಸರು ಸುರೇಶ್ ಯಂಕಪ್ಪ ಇಡಗಲ್ ರೀ ಸರ್. ನಾವು ಇಲ್ಲಿ ಶಿವಪೇಟೆ ಗ್ರಾಮದಾಗ ಅದೇವ್ ರೀ, ರಾಮದುರ್ಗ ತಾಲೂಕು ಬೆಳಗಾವಿ ಡಿಸ್ಟಿಕ್ಟ್ ರೀ, ಶಿವಪೇಟೆ ಅನ್ನೋ ಗ್ರಾಮದಾಗ ಅದೇವ್ರಿ ಸರ್. ಈ ಥರ ಯಾವಾಗ ನೋಡಿದರೂ ನೀರು ಕಾಯಂ ಐತೆ ರೀ, 8 ದಿವಸ ಆತು ರೀ. ಇವಾಗ ಎಲ್ಲರೂ ಬರೋದು ನೋಡೋದು ಹೋಗೋದು ಮಾಡ್ತಾರೆ, ಪೂಜೆ ಪುನಸ್ಕಾರ ಎಲ್ಲರೂ ಮಾಡ್ಯಾರ್ರಿ. ಆದ್ರೆ ಮಾಡಿದರೂ ನೀರು ಸರಿತೈತಿ ಅಂತಂದ್ರೆ ಈಗ ಜಲ ಉತ್ಪಾದನೆ ಆಗಾಕತೈತಿ ಅಂತಂದರು ಆಯಿತು ಅಂತೇಳಿ ನಾವು ಆಯ್ತು ಬಿಡು ಅಂತ ಬಿಟ್ಟಿದ್ದೀವಿ ರೀ. ಈಗ ಮೆಂಬರ್ಗಳಿಗೆ ಆಯ್ತು, ಈಗ ಪಿ ಡಿ ಒ ಅವ್ರಿಗೆ ಆಯ್ತು, ಅವ್ರಿಗೆಲ್ಲರಿಗೂ ಹೇಳಿದ್ದೀವಿ ರೀ. 8 ದಿವಸ ಆಯ್ತು, ಇವತ್ತಿಗೆ ಗುರುವಾರ ದಿವಸಕ್ಕೆ 8 ದಿವಸ ಆಯ್ತು ರೀ ಸರ. 8 ದಿವಸ ಆದರೂ ಎಲ್ಲರೂ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ರೀ, ಆದರೆ ಪಿ ಡಿ ಒ ಅವರು ಯಾರು ಬಂದಿಲ್ಲ ರೀ. ಪಂಚಾಯತಿಗೆ ಯಾರು ಏನು ಹೇಳ್ಬೇಕು ನೋಡಿರಿ, ಎಲ್ಲರಿಗೆ ಹೇಳಿದ್ದು ಆಯ್ತು, ಮೆಂಬರ್ಗೂ ಆಯ್ತು. ಇಂಥವು ಸಣ್ಣ ಸಣ್ಣ ಮಕ್ಳು ಅದಾವೆ ರೀ ನಮ್ಮ ಮನೆಯಾಗ, ಇವ್ರನ್ನ ಇಟ್ಕೊಂಡು ಎಲ್ಲಿ ಏನು ಮಾಡ್ಬೇಕು ರೀ ಸರ? ಮಳಿಮಾರು ದಿನ ರೀ, ಹಾಂ, ಇದು ಒಂದು ಮನೆ ಅಲ್ದ 4-5 ಮನೆ ಆತ್ರಿ. ಈಗ ಇದಕ್ಕೆ ಪರಿಹಾರ ಏನು ರೀ ಸರ? ನನ್ನ ಮಗ ದುಡ್ಡವ ಒಬ್ಬವ್ ರೀ, ನಾವು ದಿವಸ ದವಾಖಾನಿಗೆ 2 ದಿವಸಕ್ಕೊಮ್ಮೆ ದವಾಖಾನಿಗೆ ಹೋಗಿದ್ರಿ. ನಮ್ಗೆ ಬಡತನ ಬಳಿ ಈಗ ನಿಮ್ಮಂತರ ಕಡೆ 100 ರೂಪಾಯಿ ದುಡ್ದಾಗ ನಮ್ಮ ಜೀವನ. ಈಗ ಅವಂಗೂ ಮೈರ ಆರಾಮಿಲ್ಲರಿ, 8 ದಿವಸ ಆತು ರೀ ದವಾಖಾನಿಗೆ ಅಡ್ಡಾಡಕತ್ತೀವಿ ನಾವು. ನೀರು ಹೊಡೆದು ಹೊಡೆದು ದುಗಾಡ್ ಬಂದೈತೆ ರೀ, ಬೆಸ್ತಾರು ದಿವಸ ಬಂದೈತೆ ರೀ. ಹ್ಞೂ, ಇಂದ 2 ದಿವಸ ಬೆಸ್ತಾರು ದಿವಸ ಬಂದೈತೆ ರೀ. ಇಲ್ಲರಿ, ನಾವು ಹೆಂಗೆ ಹೆಂಗೆ ಮಿಷನ್ ಹಚ್ಚಿ ಹೊಡಿತೇವೆ ಹಂಗಂಗೆ ಹೆಚ್ಚಕತ್ ರೀ. ಮತ್ತು ಅದಕ್ಕೆ ಏನು ಪರಿಹಾರ ರೀ? ಮೆಂಬರ್ಗಳಿಗೆ ಅವ್ರಿಗೆ ಎಲ್ಲರಿಗೂ ಹೇಳೇವು ರೀ, ನಾವೇನು ಮಾಡಕ್ಕೆ ಬರೋದಿಲ್ಲ ಪಂಚಾಯತಿಗೆ ಹೋಗಂದ್ರಿ. ಪಂಚಾಯತಿ ಅವರು ಹ್ಞೂ ಅಂದಾರ ರೀ, ಅವರು ಬಂದಿಲ್ಲ ರೀ. ಅಲ್ರಿ, ನಮ್ಮ 4 ಮನೆಗಳು ರೀ ಇವು, ಭಾಳ ಸ್ವಲ್ಪ ಅಲ್ಲಲ್ಲಿ ಕುಲ್ಲಲ್ಲ ನಿಂತವ್ ರೀ. ಒಂದು ಇಟ್ಟ ಎಲ್ಲ ತೊಂದರೆ ಆಗಿಬಿಟ್ಟೈತೆ ರೀ. ಇಲ್ಲಿ ಒಂದು ಸ್ವಲ್ಪ ಎಲ್ಲರೂ ಮಕ್ಕಳು ಮರಿ ಕಟ್ಟಿ ಮ್ಯಾಗೆ ಕುಂತಾವು, ಎಲ್ಲ ಅಡುಗೆ ಪಡಿಗೆ ತ್ರಾಸು ಐತೆ ರೀ. ತುಂಬ ಸಾಕಾಗೈತಿ, ಎಲ್ಲ ಭಾಳ ಅಪವಪ್ಪಿ ಆಗ್ಯಾವ ರೀ. ಒಂದು 4 ಮನೆ ಭಾಳ ಡೇಂಜರ್ ಆಗೈತೆ ರೀ. ಮಿಷನ್ ಹಚ್ಚಿ ನೀರು ಹೊಡ್ತಾರೆ, ಮತ್ತು ಎಲ್ಲರೂ ಭೇಟಿಯಾಗ್ಯಾವ ರೀ ಅವರಿಗೆ. ಮತ್ತು ಅವ್ರ ಮೆಂಬರು ಅಲ್ಲಿಗೆ ಹೋಗ್ರಿ ಅಂತಾರೆ, ಯಾರು ಮಾತು ಕೇಳ್ಬೇಕು ರೀ, ಬರ್ತಾರೆ ಸುಮ್ಮ ಹೋಗ್ತಾರೆ, ಯಾರು ಅಂತ ಕೇಳೋಣ್ರಿ. ಮತ್ತು ಹೆಣ್ಮಕ್ಳು ಮಿರ್ತೀವಿ, ಹೊಡೋದು ಕುಂದ್ರದು, ಹೊಡೋದು ಕುಂದ್ರದು ರೀ, ತೊಂದರೆ ಆಗೈತೆ ರೀ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.